ಉಪಮುಖ್ಯಮಂತ್ರಿಗಳನ್ನು ಅಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್, ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್, ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಇವ್ರು ಹಿಟ್ ಅಂಡ್ ರನ್ ಹೇಳ್ಬೇಕು. ಆಕ್ಷೇಪಣೆ ಮಾಡಿದ್ದಾರೆ, ಈಗ ಅಶೋಕ್ರೆ ನೀವೆಲ್ಲರೂ ಕೂತ್ಕೊಳ್ಳ್ರಿ, ಕ್ಷಮೆನಾರ ಕೇಳ್ಬೇಕು, ಕ್ಷಮೆ ಕೇಳ್ಬೇಕು, ಕಟ್ಟಿಂದ ತೆಗೆದಾಕ್ಬೇಕು. ಲೂಟಿ ಕೋರನ ಪಿತಾಮಹಾರಿ ಸದನ ಈ ರೀತಿ ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಕೂತಿರ್ಲಿಲ್ಲ ಅಷ್ಟೊತ್ತು ಅಧ್ಯಕ್ಷ, ಉಪಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷ, ಈಗ ಸರ್ ಅವರು ಮುಖ್ಯಮಂತ್ರಿಯವರು, ನೀವು ಇವ್ರ ಹೆಸರು ಹೆಂಗ್ ಬಳಕೆ ಮಾಡ್ಕೊಂಡ್ರು? ಒಬ್ರು ಮಾತಾಡಿ, ಅವ್ರ ಹೆಂಗ್ ಚೀಫ್ ಮಿನಿಸ್ಟರ್ ಒಬ್ರು ಸದನದ ಒಬ್ಬ ಸದಸ್ಯ ಯಾರ ಹೆಸರು ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ? ಮೊದಲು ಹೇಳಿದ್ರು ಅವ್ರು ಯಾರು ಸರ್? ನೀವು ಸೀನಿಯರ್ ಮೆಂಬರ್, ನೀವು ನೀವು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್, ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀನ್ ಭ್ರಷ್ಟಾಚಾರ ನೀವು ಸದಸ್ಯ ರಕ್ಷಣೆ ಬರಬೇಕು. ಖುಷಿ ಈಗ ಪ್ರತಿಪಕ್ಷ ನಾಯಕ ನಿಂತು ಮಾತಾಡ್ತಾರೆ, ನಾಯಕರು ಮಾತಾಡಕ್ಕಿಂತ ಮುಂಚೆ ನಡೆದಿರೋ ಮಾತಾಡ್ತಾರೆ. ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ? ಹೆಂಗೆ ಹೆಂಗೆ ಒಬ್ಬ ನಮ್ಮ ಸದಸ್ಯರ ಮೆಂಬರ್ ಸದಸ್ಯರ ಹೆಸರು ತಗೊಂಡ್ರು ನಾಯಕರು ಮಾತಾಡಿ ಎಲ್ಲ ಮಂತ್ರಿಗಳು ಮಾತಾಡಲಿ ಬಿಡಿ. ಯಾರ ಹೆಸರು ಬಳಕೆ ಮಾಡ್ಬೋದಾ? ಹೆಸರು ಬಳಕೆ ಮಾಡ್ಬೋದಾ ನಾನು? ಸ್ವಾಮಿ ಆಯ್ತು, ಭ್ರಷ್ಟಾಚಾರದ ಆಪರೇಷನ್ ಅಲ್ವಾ? ನಾವು ಅಡ್ಜೆಂಟ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ತಗೊಂಡು ನೀನೇ ಪಿತಾಮ ಅಂತಂದ್ರೆ ಸಿಎಂ ಎಸ್ ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ ಸರ್. ಈಗ ನೀವೆಲ್ಲ ಕೆಳಕ್ಕೆ ಕುತ್ಕೊಂಡ್ರೆ ನೀವು ಮಾತಾಡಕ್ಕೆ ಕನಿಷ್ಠ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ.
ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳೋದು.